ಅದರ ಇದನ್ನ ಫೈನಾನ್ಸ್ ಕಮಿಷನ್ ಇರಲಿ. ನಮಗೆ ಅನ್ಯಾಯ ಆಗಿದ್ರೆ ನಿಮ್ ಜೊತೆನಲ್ಲಿ ದೊನೆಗೂಡಿಸಿ ಕೆಲಸ ಮಾಡ್ಲಿಕ್ಕೆ ಪ್ರಧಾನಮಂತ್ರಿಗಳು ಭೇಟಿ ಮಾಡ್ಲಿಕ್ಕೆ ತಯಾರಾಗಿದ್ದೇವೆ. ಬ್ರ್ಯಾಂಡ್ ಬೆಂಗಳೂರು ಲ್ಯಾಂಡ್ ಅಕ್ವಿಜಿಷನ್ ಇವತ್ತು 21,000 ಕೋಟಿನ 26,000 23,000 ಕೋಟಿ ಬೇಕು ಅಂತ ಹೇಳ್ತಾ ಇದ್ದೀರಿ. ಜನಗಳ ದುಡ್ಡು ಖರ್ಚು ಮಾಡಲಿಲ್ಲ ನಾನು, ಸರ್ಕಾರ ತೆರಿಗೆ ಹಣ. ಕೇಂದ್ರ ಸರ್ಕಾರದಿಂದ ನಮ್ಗೆ ಅನ್ಯಾಯ, ಕೇಂದ್ರ ಸರ್ಕಾರದಿಂದ ನಮ್ಗೆ ಅನ್ಯಾಯ. ನಮ್ಗೆ ಕೊಡಬೇಕಾದ ದುಡ್ಡು ಬರ್ತಾ ಇಲ್ಲ, ನ್ಯಾಯವಾದ ಪಾಲು ಬರ್ತಾ ಇಲ್ಲ. ವಾಸ್ತವಾಂಶವನ್ನು ಚರ್ಚೆ ಮಾಡೋಣ. ಅದಕ್ಕೋಸ್ಕರಲೇ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದ್ರೆ ವಾಸ್ತವಾಂಶದಲ್ಲಿ ನಿಮ್ಮ 14th ಫೈನಾನ್ಸ್ ಕಮಿಷನ್ ಇರಲಿ, 15th ಫೈನಾನ್ಸ್ ಕಮಿಷನ್ ಇರಲಿ. ನಮಗೆ ಅನ್ಯಾಯ ಆಗಿದ್ರೆ ನಿಮ್ ಜೊತೆನಲ್ಲಿ ದೊನೆಗೂಡಿಸಿ ಕೆಲಸ ಮಾಡ್ಲಿಕ್ಕೆ ಪ್ರಧಾನಮಂತ್ರಿಗಳು ಭೇಟಿ ಮಾಡ್ಲಿಕ್ಕೆ ತಯಾರಾಗಿದ್ದೇವೆ. ಆದ್ರೆ ಇಲ್ಲಿ ಪ್ರತಿನಿತ್ಯ ನೀವು ಈ ರೀತಿ ಸರ್ಕಾರದ ವಿರುದ್ಧ ಪ್ರತಿನಿತ್ಯ ಹೇಳಿಕೆಗಳು ಕೊಟ್ಕೊಂಡು ಈಗ ಅಲ್ಲಿ ಶರದ್ ಬಚ್ಚೇಗೌಡರ ಭಾಷಣ ಕೇಳಿಸ್ಕೊಂಡೆ, ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ, ಕನ್ನಡಿಗರು ನಾವು ಸೌಮ್ಯಜೀವಿಗಳು, ಇದನ್ನ ನೀವು ಹೇಳ್ಕೊಂಡು ಕೇಂದ್ರ ಸರ್ಕಾರದಿಂದ ಪ್ರತಿನಿತ್ಯ ಆಪಾದನೆ ಮಾಡ್ತಾ ಹೋದ್ರೆ ನಿಮ್ಗೆ ಯಾಕೆ ಅವರು ಗೌರವ ಕೊಡ್ತಾರೆ? ಇನ್ನೊಂದು ಪ್ರಕರಣ ಹೇಳ್ತೀನಿ ಅಧ್ಯಕ್ಷರೇ. ಇದೇ ಕಾಂಗ್ರೆಸ್ ಜೆಡಿಎಸ್ ನ ಮೈತ್ರಿ ಸರ್ಕಾರದಲ್ಲಿ ಯಾವತ್ತು ಆರ್ಥಿಕ ಸಚಿವರಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು, ಅವರು ಅವತ್ತು ಡಿಫೆನ್ಸ್ ಮಿನಿಸ್ಟರ್, ದೇಶದ ರಕ್ಷಣಾ ಸಚಿವರು. ನಮ್ಮ ರಾಜ್ಯದ ಬೆಂಗಳೂರು ನಗರದ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರೆ ಈಗ 5 ವರ್ಷಕ್ಕೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರೆ ಈಗ ಬ್ರ್ಯಾಂಡ್ ಬೆಂಗಳೂರು. ನಿಮ್ ಸುರಂಗ ಮಾರ್ಗ ಅಧ್ಯಕ್ಷರೇ, 2006-07 ಮುಖ್ಯಮಂತ್ರಿ ಇದ್ದಾಗ ಮೀನ್ ಸ್ಕ್ವೇರ್ ನಿಂದ ನಿಮ್ಮ ಹೆಬ್ಬಾಳ ಫ್ಲೈಓವರ್ವರೆಗೆ ಅವತ್ತಿನ ಸರ್ಕಾರದ ಕ್ಲಿಯರೆನ್ಸ್ ಕೊಟ್ಟಿದ್ದೆ, ಸರ್ಕಾರದ ಕಡತ ತೆಗೆದು ನೋಡಿ. ಈಗ ಮಾತಾಡ್ತಾ ಇದ್ದೀರಿ ಮೆಟ್ರೋ ನಿಮ್ಮ ಯಾವುದು ಬೇಕರಿ ಸರ್ಕಲ್ ಇಂದ ನಿಮ್ಮ ಸುರಂಗ ಮಾರ್ಗಕ್ಕೆ ಈಗ DPR ಮಾಡಿಸ್ತಾ ಇದ್ದೀರಿ. ಅವತ್ತೇ ಇನ್ನೊಂದು 20 ಸರ್ಕಾರ ಇದ್ದಾರೆ, ಕೆಲಸ ಮುಗದೆ ಹೋಗಿರೋದು. ಈಗ ಅದಂತದ್ದು ಪೆರಿಫೆರಿಯಲ್ ರಿಂಗ್ ರೋಡು, ಯಾಕಂತದ್ದು ಎಕನಾಮಿಕ್ ಕಾರಿಡಾರ್, ಎಕನಾಮಿಕ್ ಕಾರಿಡಾರ್. 2006-07 ತೆಗೆದು ನೋಡಿ. ಲ್ಯಾಂಡ್ ಅಕ್ವಿಸಿಷನ್ ಪ್ರೊಸೆಸ್ ಪ್ರಿಲಿಮಿನರಿ ನೋಟಿಫಿಕೇಶನ್ ಇಶ್ಯೂ ಮಾಡಿದೀವಿ ಕೇಂದ್ರ ಸರ್ಕಾರ. ಅವತ್ತು 3,000 ಕೋಟಿ ವೆಚ್ಚ ಅದಕ್ಕೆ, ಆ ಪೆರಿಫೆರಿಯಲ್ ರಿಂಗ್ ರೋಡ್ಗೆ. ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಜವಾಬ್ದಾರಿ ತಗೊಳಕ್ ತಯಾರಾಗಿದ್ರು, ಅವತ್ತು ಮಾಡ್ತೀವಿ ಅಂತ ಒಪ್ಪಿಗೆ ಕೊಟ್ರು. ಆದ್ರೆ ದುರಾದೃಷ್ಟ, ಸರ್ಕಾರ ಹೋಯ್ತು, ಅದು ಅಲ್ಲಿಗೆ ನಿಂತೋಯ್ತು. ಈಗ 17 ವರ್ಷ ಆಗಿದೆ. 3,000 ಕೋಟಿ ರೂಪಾಯಿನ ಕಾಮಗಾರಿ ಇವತ್ತು 27,000 ಕೋಟಿ ಅಂತ ಹೇಳ್ತಾ ಇದ್ದೀರಿ. 27,000 ಕೋಟಿ ಬ್ರ್ಯಾಂಡ್ ಬೆಂಗಳೂರು ಲ್ಯಾಂಡ್ ಅಕ್ವಿಸಿಷನ್ಗೆ ಇವತ್ತು 21,000 ಕೋಟಿನ 26,000 23,000 ಕೋಟಿ ಬೇಕು ಅಂತ ಹೇಳ್ತಾ ಇದ್ದೀರಿ. ನಮ್ಮ ಆನಂದರಾವ್ ಸರ್ಕಲ್ ಇಂದ ಹಿಡಿದು ಹೆಬ್ಬಾಳ ಫ್ಲೈಓವರ್ವರೆಗೂ, ಮತ್ತೆ ಡೇರಿ ಸರ್ಕಲ್ ಇಂದ ಇದು ಕೋರ್ಮಂಗ್ಲವರೆಗೂ, ಮೈಸೂರು ರಸ್ತೆ, ಮತ್ತೆ ಏನಿವತ್ತು ಮ್ಯಾಜಿಕ್ ಬಾಕ್ಸ್ ಅಂತ ಕರೀತಾ ಇದ್ದಾರೆ ಕಾವೇರಿ ಜಂಕ್ಷನ್, ಇಷ್ಟಕ್ಕೂ ಅವತ್ತು ಮುಖ್ಯಮಂತ್ರಿಗಳಾಗಿದ್ದಂತ ಕುಮಾರಣ್ಣ ಅವ್ರ ಪೀರಿಯಡ್ ಅಲ್ಲಿ ನಾನೊಬ್ಬ ಗುತ್ತಿಗೆದಾರ ಈ ಕಾಮಗಾರಿಗಳಿಗೆ. 20 ಅಧ್ಯಕ್ಷರೇ, ಇಷ್ಟು ಕಾಮಗಾರಿಗಳಿಗೂ ನಾನೇ ಗುತ್ತಿಗೆದಾರ. 20 ಅಧ್ಯಕ್ಷರೇ, ಬೆಂಗಳೂರು ನಗರದೊಳಗೆ ಸುಮಾರು 54 ರಸ್ತೆಗಳ ಅಗಲೀಕರಣಕ್ಕೆ ಅವತ್ತಿನ ಸರ್ಕಾರದಲ್ಲಿ ಕೆಲಸ ಸಂಪೂರ್ಣ ಮಾಡಿಕೊಟ್ಟಿದ್ದಾರೆ. ಆ 20 ಆಡಳಿತದಲ್ಲಿ ಸುಮಾರು 54 ಬೆಂಗಳೂರಿನ ಒಳಗಿರ್ತಕ್ಕಂಥ ಹಲವಾರು ರಸ್ತೆಗಳು ಇವತ್ತೇನು ಅಗಲೀಕರಣ ಆಗಿದೆಯಲ್ಲ, ಆ 20 ಮಾಡಿಕೊಟ್ಟಿದ್ದೇವೆ. ನಾವೇನು ಯಾವ ಬ್ರ್ಯಾಂಡ್ ಬೆಂಗಳೂರು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಲಿಲ್ಲ. ಪಾಪ ಅವ್ರು ಹೇಳಿದ್ರು, ಬಜೆಟ್ ಕೇಳ್ತಾ ಇದ್ದೆ. ಇಷ್ಟೆಲ್ಲ ನಾವು ಗ್ಯಾರಂಟಿ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಜನಗಳ ದುಡ್ಡು ಖರ್ಚು ಮಾಡಲಿಲ್ಲ ನಾನು, ಸರ್ಕಾರ ತೆರಿಗೆ ಹಣ ಎಂದೂ ಹಾಕ್ಸ್ಕೊಂಡಿಲ್ಲ ನಾನು. ಅವತ್ತು ನೋಡಿದ್ದಾರೆ, ಬಹಳ ಜನ ನೋಡಿದ್ದಾರೆ ಅವತ್ತಿನ ಜನತಾ ದರ್ಶನ. ಬೆಳಗ್ಗೆ 9 ಗಂಟೆಗೆ ತಿಂಡಿ ತಿಂದು ಬಂದರೆ ರಾತ್ರಿ 12 ಗಂಟೆ 1 ಗಂಟೆವರೆಗೆ ಬರೀ ನೀರು ಕುಡಿದು ಜನಗಳನ್ನ ಭೇಟಿ ಮಾಡ್ತಾ ಇದ್ದೆ. ಬಂದು ಜನಕ್ಕೆ ಕುರ್ಚಿ ಹಾಕಿ ನಾನು 12 ಗಂಟೆ 13 ಗಂಟೆ ನಿಂತು ಪ್ರತಿಯೊಬ್ಬ ಜನರ ಅಹವಾಲುಗಳನ್ನು ಕೇಳಿದ್ದೇನೆ. ಇವತ್ತು ನಿಮ್ಮ ಗ್ಯಾರಂಟಿ ಕಾರ್ಯಕ್ರಮಗಳು ಇಷ್ಟೊಂದು ಸಕ್ಸಸ್ ಆಗಿ ರಾಮರಾಜ್ಯ ನಿರ್ಮಾಣ ಆಗಿದ್ರೆ, ಮೊನ್ನೆ ದಿನ 2ನೇ ಜನಸ್ಪಂದನ ಕಾರ್ಯಕ್ರಮಕ್ಕೆ 20,000 ಜನ ನಾಗರಿಕರು ಬಂದರಲ್ಲ ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ. ಹಾಗೆ ಜನತಾ ದರ್ಶನ, ಜನತಾ ಸ್ಪಂದನ ಕಾರ್ಯಕ್ರಮ, ಜನಸ್ಪಂದನ ಕಾರ್ಯಕ್ರಮ
ನಿಮ್ಮ ಗ್ಯಾರಂಟಿ ಕಾರ್ಯಕ್ರಮಗಳಿಂದ ಎಷ್ಟು ಮಟ್ಟಿಗೆ ಅವ್ರ ಬದುಕು ಹಸನಾಗಿದೆ? ಯಾತಕ್ಕೆ ಬಂದರು? ಜನತಾ ದರ್ಶನದಲ್ಲೂ ಹೇಳಿದ್ದಾರೆ ನಮಗೆ ಇನ್ನು ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ, ರೆವಿನ್ಯೂ ಇಲಾಖೆಗಳದ್ದು ಹಲವಾರು ಸಮಸ್ಯೆಗಳು ಅದೇ ಜಾಸ್ತಿ ಬರೋದು ನೋಡಿದ್ದೀನಿ, ನನಗೂ ಅನುಭವ ಇದೆ. ಅವತ್ತಿನ ಬಡತನದಲ್ಲಿ ಜನ ಬರ್ತಿದ್ದಾರ್ದು ಏನಿತ್ತು, ಅಂಗವಿಕಲರದ್ದು ಏನಿತ್ತು ಎಲ್ಲ ನೋಡಿದ್ದೀವಿ. ನಾನು 2006 ಮುಖ್ಯಮಂತ್ರಿ ಇದ್ದಾಗ 1,000 ಜನ ಅಂಗವಿಕಲ ಮಕ್ಕಳಿಗೆ ಉದ್ಯೋಗ ಕೊಟ್ಟಿದ್ದು ಕೆ ಬಿ ನಲ್ಲಿ. ಎರಡನೇ ಬಾರಿ ಅವ್ರ ಜೊತೆ ಸರ್ಕಾರ ಮಾಡಿದಾಗ ಅವ್ರಿಗೆ ಪರ್ಮನೆಂಟ್ ಮಾಡಿಕೊಟ್ಟೆ. ಇವತ್ತು 85,000 ಸಂಬಳ ತಗೋತಾರೆ ಅಲ್ಲಿ ಕೆ ಬಿ ನಲ್ಲಿ, ನಿಮ್ಮ ಇಲಾಖೆನಲ್ಲಿ ಸರ್, ನಿಮಗೂ ಬಹುಶಃ ಗೊತ್ತಿರುತ್ತೆ. ಕೊಟ್ಟಿದ್ದೇವೆ ಕಾರ್ಯಕ್ರಮ ಅಧ್ಯಕ್ಷ, ನಾವೆಲ್ಲೂ ದೊಡ್ಡ ಪ್ರಚಾರ ಗಿಟ್ಟಿಸ್ಕೊಳ್ಳಿಕ್ಕೆ ಹೋಗ್ಲಿಲ್ಲ ನಾನು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.